ಮನೇದಾಗ ಒಂದು ಸೋನು ಅವಾಗ ಸೋನುಗೌಡವ್ರನ್ನ ನೀವು ಜೈಲಲ್ಲಿ ಹೋಗಿ ಭೇಟಿ ಮಾಡಿ ಬಂದಿದ್ದೀರಾ ಸೊ ಇನ್ನೊಂದು ಸರಿ ಕೇಳ್ತಾ ಇದೀನಿ ಅವರ ಮನಸ್ಥಿತಿ ಹೇಗಿದೆ ಈಗ ಅಂತ ಯಾಕಂದರೆ ಈ ಕೇಸಲ್ಲಿ ಇಷ್ಟೊಂದು ಸೀರಿಯಸ್ಸಾಗಿ ಗಂಭೀರವಾಗಿ ಸ್ವರೂಪ ಪಡೆದುಕೊಂಡಿದೆ ಜೊತೆಗೆ ಅವರನ್ನ ಜೈಲಿಗೆ ಕೂಡ ಹೋಗಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಸೊ ಅವರು ಬೆಳೆದಿದ್ದ ವಾತಾವರಣಕ್ಕೂ ಅಥವಾ ಅವರು ಇದ್ದಿದ್ದ ಇನೋಸೆನ್ಸ್ಗೂ ಈಗ ಅವರು ಇರೋಂಥ ಪರಿಸ್ಥಿತಿಗೂ ಹೇಗಿದೆ ಅವರ ಮನೆ ಪರಿಸ್ಥಿತಿ ಅಂದರೆ ನಿಮ್ಮ ಹತ್ರ ಹೇಳ್ಕೊಂಡಿನ ತುಂಬ ಹತ್ಕೊಂಡು ಹೋದ್ಲಂತೆ ಜೈಲೊಳಗೆ ಆ್ಯಂಡ್ ಅಲ್ಲೂ ತುಂಬ ಇದ್ದಾಳೆ ಅಂತ ನನಗೆ ತಿಳಿದು ಬಂತು ನಾನು ಹೋಗಿ ನೋಡಿದಾಗ ಅದೇ ಕನ್ಫ್ಯೂಷನ್ ಕಾಣ್ತು ತುಂಬ ಏನು ನಡೀತಾ ಇದೆ ಅಂತ ಅರ್ಥ ಆಗ್ತಿಲ್ಲ ಅವಳಿಗೆ ಅನ್ನೋ ಥರ ಆ್ಯಂಡ್ ನಾನು ಏನಂತ ತಪ್ಪು ಮಾಡಿದ್ದೀನಿ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂಥದ್ದು ಏನು ಮಾಡಿದೆ ನಾನು ಒಳ್ಳೆಯದೇ ಬಯಸ್ ಮಾಡಿದ್ದು ನಾನು ಒಳ್ಳೆ ಮಗುನ ತುಂಬ ಇದ್ದೆ ಆ ಮಗುನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿಲ್ಲ ನಾನು ಬ್ಲಾಗ್ಸ್ ಮಾಡ್ತಾಯಿದ್ದೆ ಅಷ್ಟೇ ಅನ್ನೋ ಥರ ಹೇಳಿಕೊಂಡು ಆಮೇಲೆ ನಮ್ಗೆ ಗೊತ್ತಿರೋ ವಿಷಯನೇ ಅವಳಿಗೆ ಒಂದು ಮಿಲಿಯನ್ ಫಾಲೋವರ್ಸ್ ಇತ್ತು ಒಂದು ಮೂರು ಲಕ್ಷ ಚಿಲ್ಲರೆ ಯೂಟ್ಯೂಬ್ ವ್ಯೂಸ್ ಇತ್ತು ಆ್ಯಂಡ್ ಅದು ಒಂದು ಪೋಸ್ಟ್ ಹಾಕಿದ್ರೆ ನಿಮಗೆ ಗೊತ್ತಿ ಆಗಲ್ಲ ಒಂದು ಕಮರ್ಷಿಯಲ್ ಪೋಸ್ಟ್ ಹಾಕಿದ್ರೆ ಒಳ್ಳೆ ದುಡಿಮೆ ಮಾಡ್ಬೋದು ಬಟ್ ಅವಳು ದುಡಿಮೆ ಬಗ್ಗೆ ಡೌಟ್ಫುಲ್ಲಾಗಿ ಮಾ ಪ್ರಶ್ನೆಗಳು ಮೂಡ್ತಾ ಇರೋದು ಆ್ಯಂಡ್ ಅವಳ ಕ್ಯಾರೆಕ್ಟ್ರ್ ಬಗ್ಗೆ ಹೇಳ್ತಾ ಇರೋದು ನಾನು ಒಳ್ಳೇದು ಮಾಡೋಕ್ಕೆ ಹೋದರೂ ನಾನು ಹಿಂಗೆಲ್ಲ ಅನ್ನಿಸ್ಕೊಬೇಕಾ ಅನ್ನೋ ಥರ ಅವಳಿಗೆ ಮನಸ್ಥಿತಿ ಇತ್ತು ಬಟ್ ಅದೇ ಥರ ನ್ಯಾಯ ಸಿಕ್ಕೇ ಸಿಗತ್ತೆ ನನಗೆ ಆ್ಯಂಡ್ ಯಾರಿಂದ ಯಾರು ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಹಾಗೇ ಆಗುತ್ತೆ ಅನ್ನೋ ಒಂದು ಫೈಯರು ಕಾಣಿಸ್ತು ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಇದಿಷ್ಟು ಆ ರಾಕೇಶ್ ಅಡಿಗ ಅವರ ಮಾತು ಏನಂತ ಹೇಳಿದ್ರೆ ಸೋನು ಗೌಡ ಅವರಿಗೆ ಈ ಪ್ರಕರಣದಲ್ಲಿ ಜಯ ಸಿಗುತ್ತೆ ಅವ್ರದ್ದು ತಪ್ಪಿಲ್ಲ ಅವ್ರ ಪರವಾಗಿ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಈ ಕಾನೂನಿನ ಹೋರಾಟದಲ್ಲಿ ನಮಗೆ ಜಯ ಸಿಗುತ್ತೆ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರದ್ ಕೃಷ್ಣಪ್ಪ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ